ಬಂತು ನೋಡು, ಈಗ ಚುರುಕಾಗತ್ತೆ. ಇವತ್ ಹಾಲಿಗೆ ಸ್ವಲ್ಪ ಜಾಸ್ತಿನೇ ಜೇನುತುಪ್ಪ ಹಾಕಿದ್ದಿ ಚಂದ. ಅದಕ್ಕೆ ನಿಮ್ ಶುಗರ್ಲೆಸ್ ಟೀ. ಅದನ್ನ ಅಲ್ಲಿಟ್ಬಿಟ್ಟು ಹೋಗಿ ಬಾಗ್ಲ ಹತ್ರ ನಿಂತ್ಕೋ. ಯಾಕೆ ಮುಖ ನೋಡ್ತಿದ್ಯಾ? ಹೋಗಿ ನಿಂತ್ಕೋ ಅಂದೆ. ಹೊರಗೆ ಅಂದ್ರೆ ಹೊರಗೆ. ಈಗ ಬಾಗ್ಲ ಮೇಲೆ ನಾಕ್ ಮಾಡು. ತಟ್ಟು. ಈಗ ನಾನು ಒಳಗ್ ಬರ್ಲ ಅಂತ ಕೇಳು. ಬರ್ಲ ಒಳಗೆ? ಇದು ಕ್ರಮ. ಯಾರ್ದ್ಯಾರ್ದು ರೂಮ್ಗೆ ದನ ದನ ಕರು ತರ ನುಗ್ಗೋದಲ್ಲ. ಬಿಡು, ಈ ಸಂಸ್ಕಾರ ಎಲ್ಲ ರಕ್ತದಿಂದಾನೇ ಬರ್ಬೇಕು. ನಿನ್ನಂತವ್ರಿಗೆ ಹೇಳ್ಕೊಟ್ರು ಬರೋದ್ ಕಷ್ಟಾನೆ. ಏನ್ ಹಾಗ್ ನೋಡ್ತಿದ್ಯಾ? ದೊಡ್ಡವ್ರ ಎದುರುಗಡೆ ನಿಂತಾಗ ಬೆನ್ನು ಬಾಗ್ಬೇಕು, ಕಣ್ಣು ನೆಲ ನೋಡ್ಬೇಕು. ಶಾಮಿಲಿ, ಟೀ ತಣ್ಣಗಾಯ್ತಲ್ಲ. ಟೀ ತಣ್ಣಗಾದ್ರೆ ಮತ್ತೆ ಬಿಸಿ ಮಾಡ್ಕೋಬಹುದು, ಆದ್ರೆ ಕೆಲವ್ರು ನಮ್ ಕೈ ತಪ್ಪ ಹೋದ್ರೆ ನಮ್ ಉಸಿರೇ ನಿಂತ ಹೋಗುತ್ತೆ. ಚಪ್ಲಿನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೀರಾ ನೀವು? ಯಾವ್ದು ಎಲ್ಲಿರ್ಬೇಕು ಅಂತ ತೋರಿಸ್ಬೇಕಲ್ವಾ ನಾನು? ಯಂಗ್ ಗೊತ್ತಿತ್ತು ಆ ಶೂರ್ಪಣಕ್ಕೆ ಎಂತಾರು ಹೇಳ ಹೇಳ್ತೇಳಿ. ನಿನ್ ಚುಚ್ತಿದ್ರೆ ಅದಕ್ಕೆ ತಿಂದನ್ನ ಕರಗ್ತಿಲ್ಲ. ಎಂತ ಅಂದ ನಿನ್ಗೆ? ನೀ ಎಂತಕ್ ಸಿಟ್ ಮಾಡ್ಕತ್ತೆ? ಅದಕ್ಕೆ ನಂಗಂತದ್ ಎಂತ ಹೇಳಲೆ? ಒಂದು ಹೊಸ ವಿಷಯ ಹೇಳ್ಕೊಟ್ಟ. ಎಲ್ರಿದ್ಲು ಎಂತಾದ್ರೂ ಒಂದ್ ಕಲಿಯೋದಿರ್ತಲ್ಲ. ನೀನಂತೂ ಆ ರಾಕ್ಷಸರಲ್ಲು ದೇವ್ರ ಗುಣ ಕಾಣ್ತೆ. ಆದ್ರೆ ಆ ರಾಕ್ಷಸರಿಗೆ ಎಲ್ಲಿಂದ ಬರಕ್ಕು ಆ ದೊಡ್ಡ ಗುಣ? ರಾಜಿ, ಕಾಫಿ. ಉದಯಣ್ಣ ಕರೀತಿದ್ದ, ಕೊಡು ಕೊಡು. ಸಣ್ಣ ಕೂಸು ಅಂತಾನು ನೋಡ್ತಿಲ್ಲ. ಅಣ್ಣ ಒಳಗ್ ಬರ್ಲ? ಇದೇನೇ ನಿಂದ ಹೊಸ ಅವತಾರ? ಪರ್ಮಿಷನ್ ತಗೊಂಡ್ಬರಕ್ ಇದೇನ ಆಫೀಸ? ಬಾ ಟೀ ಕೊಡು. ಎಷ್ಟೊತ್ ಕಾಯೋದು? ದೇವಕ್ಕೆ ಅದಕ್ಕೆ ಅಳ್ತಾ ಇದ್ರ? ಎಂತಕ್ಕೆ? ಎಂತಾತು? ಅವ್ನ ಕಿವಿಯಲ್ಲಿರೋ ಇಯರ್ಫೋನ್ ಕಿತ್ತಾಕು, ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಆ ಹೂವಿ ಅವಸ್ಥೆ ನೋಡಕ್ಕೆ ಆಗ್ತಿಲ್ಲ ರಾಜಿ. ಒಂದ್ ಕೂಸಿಗೆ ಇಷ್ಟ ಕಷ್ಟ ಕೊಡೋದ್ ಸರಿಯೇನೆ? ಹೊಟ್ಟೆ ಉರಿತಿದ್ರು. ಆ ಹೂವಿಗೆಂತಾಯ್ತದ್ಕೆ? ಅವಳು ಅಂಗನವಾಡಿಗೆ ಹೋಗ್ತಾ ಇದ್ಲಲ್ಲ, ಆರಾಮಾಗಿದ್ದ. ನಿನ್ನೆಯಿಂದ ಲಚ್ಚಜ್ಜಿ ಸಿಕ್ಕಿ ಮಾತಾಡಿದ್ದ. ಅಯ್ಯೋ, ನಾನು ಆ ಹೂವಿ ಸುದ್ದಿ ಹೇಳ್ತಾ ಇಲ್ಲಯೇ. ಸುವರ್ಣದಲ್ಲಿ ಬೆಟ್ಟದ ಹೂ ಸೀರಿಯಲ್ ಬತ್ತಲ್ಲ, ಆ ಹೂವಿ. ಯಾವ ಹೂವಿನೋ ಯಾವ ಬೆಟ್ಟನೋ, ಈ ತಲೆ ಕೆಟ್ಟರು ಕಟ್ಕೊಂಡು ನನಗೆ ಹುಚ್ಚಿಡಿತಾ ಇದೆ. ದಿನಾ ಬೆಳಿಗ್ಗೆ ಸಂಜೆ ನೋಡಿದ್ದನೇ ನೋಡ್ತಿರ್ತಾಳೆ. ಟೀ ತಗೊಳ್ಳಿ ಅದಕ್ಕೆ. ಏನೇ ರಾಜಿ ಇದು ಟೀ? ಒಳಗೆ ದನಗಳು ಕುಡಿಯೋ ಕಲ್ಗಚ್ಚಾಗಿದೆಯಲ್ಲ, ಎಲ್ಲಿರುತ್ತೆ ಈ ನಡುವೆ ನಿ ಜ್ಞಾನ? ಹೌದು, ಶ್ಯಾಮ ವ್ಯಕ್ತಿ ಜೊತೆ ಏನಿನ್ ವ್ಯವಹಾರ?
ಅಲ್ಲೇ ಹೊತ್ತು ಕಳಿತೀಯಾ? ಅದು ಟೀ ಬೇರೆ ಮಾಡ್ಕೊಂಬತ್ತಿ, ಕುಡಿಯೋಣ, ಕುಡಿಯೋದಕ್ಕೆ. ಆ ಕೆಲಸ ಮೊದಲೇ ಮಾಡಬೇಕು ತಾನೆ, ಅದನ್ನು ಹೇಳ್ಬೇಕಾ? ಫ್ಯಾಕ್ಟ್ರಿ ಟ್ರೈನಿಂಗ್ ಕೊಡೋ ತರ ಮನೆ ಕೆಲಸದವ್ರಿಗೂ ಕೊಡ್ಬೇಕಾ? ಏ ರಾಜಿ, ವಿರಾಟಂಗ್ ಜ್ಯೂಸ್ ಕೊಟ್ಟಿಯಾ? ನಿನ್ನೆ ನಿನ್ ಕೊಟ್ಟಿದ್ ಜ್ಯೂಸ್ ಕುಡ್ದು ಹೊಟ್ಟೆ ನೋವು ಬಂತು ಹೇಳ್ದ. ಇಡೀ ದಿವಸ ನಮ್ ಕಂಪ್ನಿಗೋಸ್ಕರ ಕತ್ತೆ ತರ ದುಡ್ದು ಸುಸ್ತಾಗಿರ್ತ. ಅವನ ಸ್ವಲ್ಪ ಚೆನ್ನಾಗ್ ನೋಡ್ಕೇಳೆ, ಹಂಗಂತ ಜ್ಯೂಸ್ ಬಿಸಿ ಬಿಸಿ ಮಾಡ್ಕೊಡಾಡ. ರೀ ರಾಜಿನ ಹಂಗೆಲ್ಲ ಬೈಯಡಿ, ಅವಳು ಅತ್ತೆ ಮಾವನ್ ತುಂಬಾ ಹತ್ರದವಳು. ಕೊನೆ ಪಕ್ಷ ಈ ಕಂಪ್ನಿ ಎಲ್ಲ ನಮ್ ಕೈಗೆ ಸೇರೋ ತನಕನಾದ್ರು ಅವಳ ಜೊತೆ ಚೆನ್ನಾಗಿರೋಕು. ಇವತ್ತು ಅವ್ರು ರಿಟೈರ್ ಆದ್ರೆ ಲೆಕ್ಕದ ಪ್ರಕಾರ ಕಂಪ್ನಿ ವ್ಯವಹಾರ ಎಲ್ಲ ನನ್ನ ಕೈಗೆ ಬರಬೇಕು. ಆದ್ರೆ ಅಪ್ಪನ ಮನಸ್ಸಲ್ಲಿ ಏನಿದೆಯೋ ಏನೋ, ಸಮುದ್ರ ಆಳ ಬೇಕಾದ್ರೂ ಅಳಿಬಹುದು, ಆದ್ರೆ ಅಪ್ಪನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕಾಗಲ್ಲ. ಅಮ್ಮ ತಾಯಿ ನೀನೇ ಕಾಪಾಡಕ್ಕು. ಆ ಕಿರಾತ್ಕ ಈಗೆಷ್ಟೇ ಇದ್ದ, ಆ ಜ್ಯೂಸ್ ತಾನೆ ಕೊಟ್ಟಿಗೆ ಬತ್ತಿ. ನೀನು ಸರ್ಸಮ್ಮಂಗೆ ಈ ಹೂ ತಗೊಂಡೋಗಿ ಕೊಟ್ಟಿಗೆ ಬಾ, ಅವು ನಿನ್ನೆ ಕರಿತಾ ಇದ್ದು. ರಚ್ಚಜ್ಜಿ, ನೀ ಹೆಂಗೆಲ್ಲದನ್ನು ಅರ್ಥ ಮಾಡ್ಕತ್ತೆ? ಯಾವುದನ್ನು ಬಾಯ್ ಬಿಟ್ಟು ಹೇಳದೆ ಬೇಡ ಅಲ್ದ ನನ್ ಮುದ್ದು. ಆ ಕಿರಾತ್ಕ ನಿನ್ ಹುಡುಕೊಂಡ್ ಇಲ್ಲಿ ಬಂದ್ರು ಬರ್ಲಕ್ಕು, ಅದಕ್ಕೂ ಮೊದ್ಲ ಆನೆ ಹೋಗ್ ಸಾಯ್ತಿ. ಅಪ್ಪ ಧರ್ಮಸ್ಥಳ ಮಂಜುನಾಥ, ಇನ್ನು ಎಂತೆಂತವ್ರು ನೀ ಭೂಮಿ ಮೇಲೆ ಒಗ್ದಿದ್ಯ ತಂದೆ. ಮಿನು 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 ಗೋತಾರೆ, ಜುಳು ಜುಳು ಹರಿಯುವ ರಸ ಜಲಧಾರೆ, ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ. ಬಳುಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ. ರಾಜಿ ಜಿಂಕೆ ಮರಿ, ಮೊನ್ನೆ ಎಲ್ಲರೂ ಸೇವೆ ಮಾಡ್ತೆ, ನನ್ ಸೇವೆ ಮಾಡ್ತಲ್ಯಾ? ಆ ಎಮ್ಮೆ ಹತ್ರ ಜ್ಯೂಸ್ ಕೊಟ್ಟು ಕಳ್ಸಿದ್ದೆ, ಅದ್ರ ಬದ್ಲು ನೀನೇ ತರಲಾಗಿತ್ತ? ನಿನ್ನೀಗ ಹೋದ್ರೆ ಅಕ್ಕಂಗೆ ಹೇಳ್ತೆ, ತಿರುಗೇ ಇತ್ಲಾಗೆ. ನಿನ್ನೆ ಕೊಟ್ಟ ಜ್ಯೂಸ್ ಕೈ ಇತ್ತು, ಕುಡ್ದು ಹೊಟ್ಟೆನೋ ಬಂತು. ಇವತ್ತು ಕೊಟ್ಟ ಜ್ಯೂಸಲ್ಲಂತೂ ಬರೀ ಬೀಜವೇ ಇತ್ತು, ಹಲ್ಲಿ ಸಿಗಾಕಂಡ್ ಹಲ್ ನೋ ಬಂತು. ನನ್ ಬೀಜನೆಲ್ಲ ಸೋಸ್ ತೆಗದ್ದಿ. ಹೌದು ಜಿಂಕೆ ಮರಿ, ನೀ ಸೋಸ್ ತೆಗದ್ದೆ, ಆದ್ರೆ ನಾ ಸುಳ್ಳು ಹೇಳ್ತನಲ್ಲ. ಎಲ್ಲಿ ತನಕ ನೀನಾಗ ನೀನೇ ಬಂದು ನಿನ್ ಕೈ ಯಾರ ನಂಗೆಲ್ಲಿ ಜ್ಯೂಸ್ ಕೊಡ್ತಲ್ಯೋ ಅಲ್ಲಿ ತನಕ. ನೀ ನನ್ ಜೊತೆ ಚಲೋ ಇದ್ರೆ ಅಕ್ಕಗ್ ಜ್ಯೂಸ್ ಚೆನ್ನಾಗಿತ್ತು ಹೇಳ್ತಿ, ಅಡ್ಡಿಲ್ಯಾ? ನೀ ಎಂತಕ್ ನನ್ಕೊಂಡ್ರೆ ಅದ್ರ ಕತ್ತೆ, ನಾನೇ ನಿನ್ ತಿಂದಾಕ್ನಾ? ನೀ ಜಿಂಕೆ ಮರಿಯಯ್ಯ, ಅದು ನಾ ಹುಲಿ ಅಲ್ಲ, ನಾನು ಜಿಂಕೆ ಮರಿಯಯ್ಯ. ಏಯ್, ನೀ ಎಷ್ಟೇ ಜೋಪಾನ ಆಗಿದ್ರು ಈ ಕ್ಲಾಸ್ ಹಂಗೆ ಒಂದಲ್ಲ ಒಂದಿನ
ರಜೇಶ್ವರಿ. ರಜೇಶ್ವರಿ, ಯಾಕೆ ಇಷ್ಟ ತಡ? ನೀನು ಲಚ್ಚಿ ಸೇರಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ರು ಅಥವಾ ನನಗೂ ಏನಾದರೂ ಉಳಿಸಿದಿರೋ? ಪೂಜೆಗೆ ಈ ಸೀರೆ ಹೇಗಿದೆ? ಸಂಜೆ ಪಾರ್ಟಿಗೆ ಬೇರೆ ಉಡ್ತೀನಿ. ಅದೇ ಆ ಬಾರ್ಡರ್ದಿದೆಯಲ್ಲ, ಸೀರೆಯಿಂದಾಗಿ ನೀವು ಚಂದ ಕಾಣೋದಲ್ಲ, ನಿಮ್ಮಿಂದಾಗೆ ಸೀರೆ ಚಂದ ಕಾಣ್ತು. ಹಂಗಾಗಿ ನೀವು ಯಾವ ಸೀರೆ ಉಟ್ರು ಚಂದ್ವೆ. ಹೊಗಳದ್ ಹೇಗೆ ಅಂತ ನಿನ್ನಿಂದ ಕಲಿಬೇಕು. ರಾಜೇಶ್ವರಿ, ಏನೇ ಇದು ರಕ್ತ? ಏನಾಗಲ್ಲೇ, ಬರಕ್ಕಿದ್ರೆ ಕಾಲಿಡುತ್ತು, ಹಂಗೆ ಸ್ವಲ್ಪ ಗಾಯ ಆತು. ಅಯ್ಯೋ ರಮಾ, ಅಷ್ಟ್ ರಕ್ತ ಬರ್ತಾ ಇದೆ, ಚೂರ್ ಗಾಯ ಅಂತೆ. ಕೂತ್ಕೋ. ಅಡ್ಡಿಲ್ಲಮ್ಮ. ಕೂತ್ಕೋ ಅಂದೆ. ತಗೋ, ಹಚ್ಕೋ. ಇವತ್ತು ಈ ಫಂಕ್ಷನ್ ಮುಗಿದ್ಮೇಲೆ ನಾಳೆ ಇಡೀ ದಿವಸ ರೆಸ್ಟ್ ತಗೋಬೇಕು, ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ತಿಳೀತಾ? ಅಮ್ಮ, ನಾ ಏನ್ ಮಹಾ ಮಾಡ್ತಿದ್ದಿ? ಇದೊಂದ್ ಸಣ್ಣ ಗಾಯಕ್ಕೆಲ್ಲ ಹೆದರದ? ನೀವು ಅಪ್ಪಯ್ಯ ಈ ಕಂಪ್ನಿ ಕಟ್ಟಕ್ಕೆ ಎಷ್ಟ್ ಕಷ್ಟಪಟ್ಟಿದ್ದಿ, ಆ ಕಷ್ಟದ ಮುಂದೆ ಇದೆಲ್ಲ ಏನ್ ಮಹಾ. ತಗ. ಎಷ್ಟೇ ಒತ್ತಡ ಇದ್ರು ಇದನ್ ಮಾತ್ರ ತಪ್ಪಿಸಲ್ಲ ನೀನು. ಚಂದದ ದೇವತೆಗೆ ಹೂವೇ ಚಂದ. ಬತ್ತ ಬಾ ಬಾ ಬಾ. ಜನ್ಮದ ಋಣಾನೋ ಏನು, ಅದೆಷ್ಟು ಪ್ರೀತಿನೇ ನಿಂಗ್ ನನ್ ಮೇಲೆ. ಯಾವ್ದೋ ಜನ್ಮದ್ದಲ್ಲ, ಇದೇ ಜನ್ಮದ್ದು. ನೀವು ನನ್ನ ಸ್ವಂತ ಮಗಳಂಗ್ ಸಾಕ್ತಾ ಇದ್ರಲ್ಲ, ಆ ಋಣ. ತಪ್ಪು ರಾಜೇಶ್ವರಿ, ನನ್ನ ನಿನ್ನ ಸಂಬಂಧ ರಕ್ತದ್ದಲ್ಲ, ನೀರಿಂದು. ಅದಕ್ಕಿರೋ ಜವಾಬ್ದಾರಿನೇ ಬೇರೆ. ಅದನ್ನ ಉಳಿಸ್ಕೋಬೇಕು ಅಂತ ಅಂದ್ರೆ ಜೀವಕ್ಕಿಂತ ಜೋಪಾನವಾಗಿ ನೋಡ್ಕೋಬೇಕು. ಅಂದ್ರೆ ನಾನ್ ನಿಮ್ ಜೀವಕ್ಕಿಂತ ಹೆಚ್ಚ? ಮತ್ತೆ ನೀನ್ ನಮ್ಮನ್ನ ಅಷ್ಟು ಇಷ್ಟಪಡುವಾಗ ನಾನ್ ನಿನ್ನನ್ನು ಕಾಪಾಡ್ಲಿಬೇಕಲ್ವಾ? ಯಾಕೋ ಬೆಳಗ್ಗೆಯಿಂದ ಕರ್ಣ ತುಂಬಾ ನೆನ್ಪಡ್ತಾ ಇದ್ದಾನೆ. ಹೇಗಿದನೋ ಏನು? ಎಂತ ಚಿಂತೆ ಮಾಡ್ತೀಯಮ್ಮ, ಅಮ್ಮನವ್ರು ಅವನ್ ಕೈ ಬಿಡೋದಿಲ್ಲ. ಅವನ್ ಯಾವ ದೇಶದಲ್ಲಿದ್ರು ಕಾಪಾಡ್ತಾ. ಹೌದು, ಕರ್ಣ ಬರೋದಿಲ್ಲಯಾ? ಬರ್ತಾನೋ ಬರಲ್ವೋ, ನಿನ್ನೆ ಸಂಜೆಯಿಂದ ಅವನ್ ಫೋನ್ಗೆ ಸಿಗ್ತಾ ಇಲ್ಲ. ಅವನೊಬ್ಬನ್ ಬಿಟ್ಟು ಈ ಫಂಕ್ಷನ್ ಮಾಡ್ಬೇಕಲ್ಲ ಅಂತ ಬೇಜಾರಾಗ್ತಾ ಇದೆ. ಅವನು ಇದ್ದಿದ್ರೆ ಚೆನ್ನಾಗಿರೋದು. ಕರ್ಣ, ನಿಜವಾಗ್ಲೂ ನೀನನ್ನ ಬಿಟ್ಟೋಗಿ ತುಂಬಾ ವರ್ಷ ಆತು. ತುಂಬಾ ವರ್ಷ ಆತು ನೀ ನನ್ನ ಜೊತೆ ಮಾತಾಡಿ. ತುಂಬಾ ವರ್ಷ ಆತು ನಾವಿಬ್ರು ಒಬ್ರಿಗೊಬ್ರು ನೋಡಿ. ಅಮ್ಮವ್ರೆ, ಇವೆಂತ ಮಾಡ್ತಿದ್ದ ಗೊತ್ತಿದ್ದ? ಇವರಿಬ್ರು ಮದ್ವೆ ಮಾಡ್ಕೊಂಡ್ಬೇಡ. ಪರವಾಗಿಲ್ಲ ಬಿಡಿ ಲಚ್ಚಮ್ಮ, ಮಕ್ಕಳಲ್ವಾ. ನಾವು ಬೆಂಗ್ಳೂರ್ಗೆ ಹೋಗ್ಬೇಕಲ್ವಾ? ಫ್ಲೈಟ್ ಬುಕ್ ಆಗಿದೆ, ಅಪ್ಪಯ್ಯ ನಮ್ ಕಾಯ್ತಾ ಇರ್ತಾರೆ. ಅದನ್ನ ತಕ್ಕೊಡು.
ಒಂದ್ ನಿಮಿಷ ಗಾಡಿ ನಿಲ್ಸಿ. ಒಂದ್ ನಿಮಿಷ. ತಗೋ ನೀಡಿ ಹಿಡ್ಕೋ. ನಾನ್ ಬರೋ ತನಕ ಇದು ನಿನ್ ಹತ್ರನೇ ಇರ್ಬೇಕು, ಇದನ್ ಕಳಿಬಾರ್ದು. ನೀನ್ ಹೋಗ್ತಿ ಮತ್ ನಾನು? ನಾನು ಹೋಗ್ತಾ ಇರೋದು ಓದಕ್ಕೆ, ಓದಿದ್ ಮುಗ್ದಿದ ತಕ್ಷಣ ಬಂದ್ಬಿಡ್ತೀನಿ. ನನ್ ಮರ್ಯಾದೆ ಇಲ್ಲ ಅಲ್ದ? ಖಂಡಿತ ಇಲ್ಲ. ಕರ್ಣ, ಬರ್ತೀನಿ. ಅಮ್ಮಂಗ್ ಅನ್ಸ್ತಿದ್ದಂಗೆ ನನಗೂ ಅನ್ಸ್ತಿದ್ದು, ಇವತ್ ನೀನ್ ಬಂದೇ ಬತ್ತಿ ಅಂತ. ಇವತ್ ಅಪ್ಪಯ್ಯ ಅಮ್ಮನ್ಗೆ ತುಂಬಾನೇ ವಿಶೇಷವಾದ ದಿನ. ಎಂತಕ್ಕೆ ಗೊತ್ತಿದ್ದ? ಇವತ್ ನಮ್ ಕಂಪನಿ 25 ವರ್ಷ ತುಂಬಿದ್ದು. ಜೊತೆಗೆ ನನ್ ಮನ್ಸು ಹೇಳ್ತಾ ಇದ್ದು ನೀನ್ ಇವತ್ ಬಂದೇ ಬತ್ತಿ ಅಂತ. ಬೆಳಗಿಂದ ನೀನ್ ನನ್ ಪಕ್ಕದಲ್ಲೇ ಇದ್ದಂಗ ಅನ್ಸ್ತಿದ್ದು. ಬೇಗ ಬಾ ಕರ್ಣ. ಆಫ್ ಕೋರ್ಸ್ ಬಿಸ್ನೆಸ್ ಇಸ್ ಇಂಪಾರ್ಟೆಂಟ್, ಆದರೆ ಫ್ಯಾಮಿಲಿ ಅದಕ್ಕಿಂತ ಇಂಪಾರ್ಟೆಂಟ್. ಸೊ ನನ್ನ ಎಲ್ಲ ಡೀಲ್ಸ್ನೂ ಪಕ್ಕಕ್ಕಿಟ್ಟು ನಾನು ಇಂಡಿಯಾಗೆ ಬರಲೇಬೇಕಿತ್ತು. ಎಸ್, ನಮ್ಮ ಅಪ್ಪಯ್ಯ ಅಮ್ಮ ಕಷ್ಟಪಟ್ಟು ಕಟ್ಟಿರೋ ಕಂಪನಿಯ ಸಿಲ್ವರ್ ಜುಬ್ಲಿ ಸೆಲೆಬ್ರೇಷನ್. ನಾನು ಲಂಡನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನ ಹತ್ರ 1,00,000 ರೂಪಾಯಿ ದುಡ್ಡಿತ್ತು. ಆದರೆ ನಮ್ಮ ಅಪ್ಪಯ್ಯ ಅಮ್ಮ SS ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಸ್ಟಾರ್ಟ್ ಮಾಡಿದಾಗ ಅವ್ರ ಹತ್ರ ಏನಿತ್ತು ಗೊತ್ತಾ? ಜಸ್ಟ್ ಬೀಸೋ ಕಲ್ಲು, ಒನಕೆ, ಬಾಣಲಿ, ಸೌಟು, ಇದೆಲ್ಲ ಸೇರಿ 500-1,000 ರೂಪಾಯಿ ಬಂಡವಾಳ ಅಷ್ಟೇ. ಆದರೆ ಅದೇ ಕಂಪ್ನಿ ಇವತ್ತು 400 ಕೋಟಿ ಬೆಲೆ ಬಾಳ್ತಿದೆ ಅಂದರೆ, ಎಸ್, ನಪ್ಪಯ್ಯ ಅಮ್ಮನೆ ನನಗೆ ರೋಲ್ ಮಾಡಲ್ಸ್. ರಾಜಿ 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 ರಾಜಿ.